ನಮಸ್ಕಾರ, ಇದು ಪ್ರಾಫಿಟ್ ಅಂಡ್ ಲಾಸ್ ಕಾನ್ಸೆಪ್ಟ್ನ ಎರಡನೇ ಭಾಗದ ವಿಡಿಯೋ ಆಗಿದೆ. ಮೊದಲನೇ ಭಾಗದ ವಿಡಿಯೋದಲ್ಲಿ ನಾವು ಬೇಸಿಕ್ ಕಾನ್ಸೆಪ್ಟ್ಸ್ ಹಾಗೂ ಫಾರ್ಮುಲಾಗಳನ್ನು ತಿಳ್ಕೊಂಡು ಪ್ರಾಫಿಟ್ ಅಂಡ್ ಲಾಸ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ನೋಡಿದ್ವಿ. ಈಗ ಈ ಮೂರು ರೀತಿಯ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡೋಣ. ವೆನ್ ಸೆಲ್ಲಿಂಗ್ ಪ್ರೈಸ್ ಈಸ್ ಸೇಮ್ ಬಟ್ ಪ್ರಾಫಿಟ್ ಆನ್ ಒನ್ ಆ್ಯಂಡ್ ಲಾಸ್ ಆನ್ ಅದರ್. ಅಂದರೆ ಎರಡು ವಸ್ತುಗಳ ಮಾರಾಟ ಬೆಲೆ ಸೇಮ್ ಆಗಿರುತ್ತೆ, ಆದರೆ ಒಂದ್ರ ಮೇಲೆ ಪ್ರಾಫಿಟ್ ಆಗೂ ಒಂದ್ರ ಮೇಲೆ ಲಾಸ್ ಆಗ್ತಾ ಇರುತ್ತೆ. ಇಂಥ ಕೇಸಸ್ಸಲ್ಲಿ ಸೆಲ್ಲಿಂಗ್ ಪ್ರೈಸ್ ಅಥವಾ ಮಾರಾಟ ಬೆಲೆ ಇಂಪಾರ್ಟೆಂಟ್ ಅಲ್ಲ. ಅದನ್ನು ಯೂಸ್ ಮಾಡಿಕೊಂಡು ನಾವು ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಹೋಗಬಾರ್ದು, ಏಕೆಂದರೆ ಅದು ತುಂಬ ಸಮಯ ಹಿಡಿಯುತ್ತೆ. ಹಾಗೂ ಅಂಥ ಕೇಸಲ್ಲಿ ಯಾವಾಗಲೂ ಲಾಸ್ ಆಗುತ್ತೆ. ಎಷ್ಟು ಲಾಸ್ ಆಗುತ್ತೆ ಅನ್ನೋದನ್ನು ಫಾರ್ಮುಲಾ ಮುಖಾಂತರ ನಾವು ನೋಡ್ತೇವೆ. ಹಾಗೂ ಈ ಕೇಸ್ಗಳಲ್ಲಿ ಪ್ರಾಫಿಟ್ ಪರ್ಸೆಂಟೇಜ್ ಹಾಗೂ ಲಾಸ್ ಪರ್ಸೆಂಟೇಜ್ ಈಕ್ವಲ್ ಆಗಿರುತ್ತೆ, ಅದು ಎಕ್ಸ್ ಪರ್ಸೆಂಟ್ ಅಂತ ತಗೊಳ್ಳೋಣ. ಆಗ ಲಾಸ್ ಪರ್ಸೆಂಟೇಜ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 100. ಅಂದರೆ ಪ್ರಾಫಿಟ್ ಅಥವಾ ಲಾಸ್ ಎಷ್ಟು ಪರ್ಸೆಂಟ್ ಅಂತ ಕೊಟ್ಟಿರ್ತಾರೋ ಅದನ್ನು ಸ್ಕ್ವೇರ್ ಮಾಡಿ 100 ಡಿವೈಡ್ ಮಾಡಬೇಕು. ಅದು ನಮಗೆ ಲಾಸ್ ಪರ್ಸೆಂಟೇಜ್ನ ಕೊಡುತ್ತೆ. ಎ ಟ್ರೇಡರ್ ಸೋಲ್ಡ್ ಟೂ ಮೆಷಿನ್ಸ್ ಅಟ್ ₹12,000 ಈಚ್. ಆನ್ ಒನ್ ಹೀ ಮೇಡ್ ಎ ಪ್ರಾಫಿಟ್ ಆಫ್ 32% ಆ್ಯಂಡ್ 32% ಲಾಸ್ ಆನ್ ದ ಅದರ್. ವಾಟ್ ಈಸ್ ದ ಪ್ರಾಫಿಟ್ ಆರ್ ಲಾಸ್ ಮೇಡ್ ಬೈ ದ ಟ್ರೇಡರ್? ಸೊ ಒಬ್ಬ ವ್ಯಾಪಾರಿ ಎರಡು ಮೆಷಿನ್ಗಳನ್ನು 12,001 ಮಾರಾಟ ಮಾಡ್ತಾನೆ. ಒಂದ್ರ ಮೇಲೆ ಅವನು 32% ಲಾಭ ಮಾಡಿ ಇನ್ನೊಂದ್ರ ಮೇಲೆ 32% ಲಾಸ್ ಮಾಡ್ಕೋತಾನೆ. ಹಾಗಾದರೆ ಅವನಿಗಾದಂಥ ಲಾಭ ಅಥವಾ ನಷ್ಟ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಇಂಥ ಕ್ವೆಶ್ಚನ್ಗಳಲ್ಲಿ ಯೂಶುವಲ್ ಆಗಿ ಆನ್ಸರ್ ಚಾಯ್ಸ್ ಎ, ನೋ ಪ್ರಾಫಿಟ್ ಆರ್ ಲಾಸ್ ಅಂತಲೇ ಕೊಟ್ಟಿರ್ತಾರೆ. ಏಕೆಂದರೆ ಎರಡರದ್ದು ಸೆಲ್ಲಿಂಗ್ ಪ್ರೈಸ್ ಸೇಮ್ ಆಗಿರುತ್ತೆ, ಹಾಗೆ ಪ್ರಾಫಿಟ್ ಹಾಗೂ ಲಾಸ್ ಪರ್ಸೆಂಟೇಜ್ ಸೇಮ್ ಆಗಿರುತ್ತೆ. ಇಂಥ ಕೇಸಲ್ಲಿ ಕನ್ಫ್ಯೂಸ್ ಆಗಿ ನೋ ಪ್ರಾಫಿಟ್ ಆರ್ ಲಾಸ್ ಅಂತ ಮಾರ್ಕ್ ಮಾಡೋವಂಥ ಚಾನ್ಸ್ ಜಾಸ್ತಿ ಇರುತ್ತೆ. ಆದರೆ ಅದು ಕರೆಕ್ಟ್ ಅಲ್ಲ. ಕರೆಕ್ಟ್ ಫಾರ್ಮುಲಾ ಏನಂತ ಅಂದರೆ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 100. ಇದು ನಮಗೆ ಲಾಸ್ ಪರ್ಸೆಂಟೇಜ್ನ ಕೊಡುತ್ತೆ. ಈ ಕೇಸಲ್ಲಿ ಎಕ್ಸ್ನ ವ್ಯಾಲ್ಯೂ 32% ಅಂತ ಕೊಟ್ಟಿದ್ದಾರೆ. ಎಕ್ಸ್ ಪರ್ಸೆಂಟೇಜ್ ಇಸ್ ಈಕ್ವಲ್ ಟು 32% ಅಂತ ಕೊಟ್ಟಿದ್ದಾರೆ. ಸೊ 32² / 100. 32² ಅಂದರೆ 1024/100 ಇಸ್ ಈಕ್ವಲ್ ಟು 10.24% ಲಾಸ್. ಆಪ್ಷನ್ ಡಿ. ವೈಲ್ ಸೆಲ್ಲಿಂಗ್ ಟೂ ಗೋಡ್ಸ್ ಫಾರ್ ದ ಸೇಮ್ ಪ್ರೈಸ್, ಸೋಹನ್ ಮೇಡ್ 10% ಪ್ರಾಫಿಟ್ ಆನ್ ಒನ್ ಆ್ಯಂಡ್ 10% ಲಾಸ್ ಆನ್ ದ ಅದರ್. ವಾಟ್ ಈಸ್ ದ ಪ್ರಾಫಿಟ್ ಆರ್ ಲಾಸ್ ಇನ್ ದ ಟ್ರಾನ್ಸಾಕ್ಷನ್? ಸೋಹನ್ ಎರಡು ಮೇಕೆಗಳನ್ನು ಒಂದೇ ಪ್ರೈಸ್ಗೆ ಮಾರ್ತಾನೆ. ಒಂದ್ರ ಮೇಲೆ 10% ಲಾಭ ಹಾಗೂ ಇನ್ನೊಂದ್ರ ಮೇಲೆ 10% ನಷ್ಟನ ಅನುಭವಿಸ್ತಾನೆ. ಹಾಗಾದರೆ ಅವನಿಗಾದಂಥ ಲಾಭ ಅಥವಾ ನಷ್ಟದ ಪ್ರಮಾಣ ಎಷ್ಟು? ಮತ್ತೆ ನಾವು ನೋಡ್ತೀವಿ, ನೋ ಪ್ರಾಫಿಟ್ ಆರ್ ಲಾಸ್ ಅಂತ ಫಸ್ಟ್ ಆಪ್ಷನ್ ಇರುತ್ತೆ. ಆದರೆ ಫಾರ್ಮುಲಾ ಏನು ಯೂಸ್ ಮಾಡಬೇಕು ಲಾಸ್ ಪರ್ಸೆಂಟೇಜ್ ಕಂಡುಹಿಡಲಿಕ್ಕೆ? ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 100. ಎಕ್ಸ್ ಪರ್ಸೆಂಟೇಜ್ ಈ ಕೇಸಲ್ಲಿ 10% ಇದೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಎರಡು 10% ಇದೆ. ಆದ್ದರಿಂದ 10² / 100 ಅಥವಾ 100/100 ಇಸ್ ಈಕ್ವಲ್ ಟು 1% ಲಾಸ್. ಆಪ್ಷನ್ ಸಿ. ಸೆಲ್ಲಿಂಗ್ ಅಟ್ ಕಾಸ್ಟ್ ಪ್ರೈಸ್ ಬಟ್ ಚೀಟಿಂಗ್ ಇನ್ ಮೆಷರ್ಮೆಂಟ್. ಮಾರಾಟದ ಬೆಲೆ ಕೊಳ್ಳುವ ಬೆಲೆಗೆ ಸಮ ಅಂತ ಹೇಳ್ತಾರೆ, ಆದರೆ ತೂಕ ಅಥವಾ ಅಳತೆಯಲ್ಲಿ ಮೋಸ ಮಾಡ್ತಾರೆ. ಆ ಕೇಸಲ್ಲಿ ಪ್ರಾಫಿಟ್ ಪರ್ಸೆಂಟೇಜ್ ಈ ಫಾರ್ಮುಲಾಯಿಂದ ಕಂಡುಹಿಡಿಬೋದು. ಕ್ಲೇಮ್ ವೆಯ್ಟ್ ಅಂದರೆ ಎಷ್ಟು ಕೊಡ್ತಾ ಇದ್ದೀವಿ ಅಂತ ಹೇಳ್ತಾರೆ, ಮೈನಸ್ ಆ್ಯಕ್ಚುಯಲ್ ವೆಯ್ಟ್ ಆ್ಯಕ್ಚುಯಲ್ ಆಗಿ ಎಷ್ಟು ಕೊಡ್ತಾ ಇದ್ದಾರೆ, ಡಿವೈಡೆಡ್ ಬೈ ಆ್ಯಕ್ಚುಯಲ್ ವೆಯ್ಟ್ ಇಂಟು 100. ಇದರ ಎಕ್ಸಾಂಪಲ್ಸ್ಗಳನ್ನು ನೋಡೋಣ. ಎ ಟ್ರೇಡರ್ ಪ್ರೊಫೆಸರ್ಸ್ ಟು ಸೆಲ್ ದ ರೈಸ್ ಅಟ್ ದ ಕಾಸ್ಟ್ ಪ್ರೈಸ್ ಬಟ್ ಈ ಯೂಸಸ್ 800 grams ವೆಯ್ಟ್ ಇನ್ಸ್ಟೆಡ್ ಆಫ್ 1 kg. ವಾಟ್ ಈಸ್ ಇಸ್ ಪ್ರಾಫಿಟ್ ಪರ್ಸೆಂಟೇಜ್? ಒಬ್ಬ ವ್ಯಾಪಾರಿ ಅಕ್ಕಿನ ಅವನು ಕೊಂಡ ಬೆಲೆಗೆ ಮಾರಾಟ ಮಾಡ್ತಿದ್ದೀನಿ ಅಂತ ಹೇಳ್ತಾನೆ, ಆದರೆ 1 kg ತೂಕಕ್ಕೆ ಬದಲಾಗಿ 800 grams ತೂಕನ ಬಳಸ್ತಾ ಇದ್ದಾನೆ. ಹಾಗಾದರೆ ಅವನ ಪ್ರಾಫಿಟ್ ಪರ್ಸೆಂಟೇಜ್ ಎಷ್ಟು? ಕ್ಲೇಮ್ಡ್ ವೆಯ್ಟ್ ಮೈನಸ್ ಆ್ಯಕ್ಚುಯಲ್ ವೆಯ್ಟ್ ಡಿವೈಡೆಡ್ ಬೈ ಆ್ಯಕ್ಚುಯಲ್ ವೆಯ್ಟ್ ಇಂಟು 100. ಈ ಕೇಸಲ್ಲಿ 1 kg ಕೊಡ್ತಾ ಇದ್ದೀನಿ ಅಂತ ಹೇಳ್ತಾನೆ, ಅದು ಕ್ಲೇಮ್ ವೆಯ್ಟ್ ಆಗುತ್ತೆ 1000 grams ಮೈನಸ್ ಆ್ಯಕ್ಚುಯಲ್ ವೆಯ್ಟ್ ಎಷ್ಟು? 800 grams ಡಿವೈಡೆಡ್ ಬೈ 800 grams ಇಂಟು 100.
200 divided by 8, 25%. 25% laba aagta ide. A trader makes 20% profit on the sale of sugar and uses 10% less weight than usual. What is his actual profit margin? ಒಬ್ಬ ವ್ಯಾಪಾರಿ ಸಕ್ಕರೆನ 20% ಲಾಭಕ್ಕೆ ಮಾರ್ತಾ ಇದ್ದಾನೆ ಹಾಗೂ 10% ಕಮ್ಮಿ ತೂಕನ ಕೊಡ್ತಾ ಇದ್ದಾನೆ. ಹಾಗಾದರೆ ಅವನ ಆಕ್ಚುಯಲ್ ಪ್ರಾಫಿಟ್ ಮಾರ್ಜಿನ್ ಎಷ್ಟು? ಈ ಕೇಸಲ್ಲಿ ನಾವು ಅಸ್ಯೂಮ್ ಮಾಡ್ಕೊಳ್ಳೋಣ, 1 ಕೆಜಿ ಶುಗರ್ನ ಬೆಲೆ ಕಾಸ್ಟ್ ಪ್ರೈಸ್ 100 ರುಪೀಸ್ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಹಾಗಾದರೆ ಪ್ರಾಫಿಟ್ ಅವನದು 20% ಇದೆ. ಸೊ ಟೋಟಲ್ ಸೆಲ್ಲಿಂಗ್ ಪ್ರೈಸ್ ಏನಾಗುತ್ತೆ? 120 ರುಪೀಸ್ ಆಗುತ್ತೆ. 100 ನ 20% ಅಂದರೆ 20 ರುಪೀಸ್. ಆದ್ದರಿಂದ 2 ಆ್ಯಡ್ ಮಾಡಿದ್ರೆ ನಮಗೆ ಸೆಲ್ಲಿಂಗ್ ಪ್ರೈಸ್ ಬರುತ್ತೆ. ಈಗ ಅವನು ಆ್ಯಕ್ಚುಯಲಾಗಿ ಕೊಡ್ತಿರೋದು ಎಷ್ಟು? 1000 ಗ್ರಾಮ್ ಬದಲು 10% ಕಮ್ಮಿ ಕೊಡ್ತಾ ಇದ್ದಾನೆ. 10% ಕಮ್ಮಿ ಕೊಡ್ತಾ ಇದ್ದಾನೆ ಅಂದರೆ ಕೇವಲ 90% ಕೊಡ್ತಾ ಇದ್ದಾನೆ. ಅದೆಷ್ಟಾಗುತ್ತೆ? 900 ಗ್ರಾಮ್ಗಳು ಆಗುತ್ತೆ. 900 ಗ್ರಾಮ್ಗಳ ಕಾಸ್ಟ್ ಪ್ರೈಸ್ ಎಷ್ಟು? 1 ಕೆಜಿಗೆ 100 ರೂಪಾಯಿ ಆದರೆ 900 ಗ್ರಾಮ್ ಅದರ 90%. ಆದ್ದರಿಂದ ಕಾಸ್ಟ್ ಪ್ರೈಸ್ ಕೂಡ 100ನ 90% ಇರುತ್ತೆ, ಅಥವಾ 90 ರುಪೀಸ್ಗೆ ಸಿಗ್ತಾ ಇದೆ. ಆದರೆ ಮಾರ್ತಿರೋದು ಎಷ್ಟಕ್ಕೆ? 120 ರೂಪಾಯಿಗೆ ಮಾರ್ತಾ ಇದ್ದಾನೆ. ಸೊ ಪ್ರಾಫಿಟ್ ಪರ್ಸೆಂಟೇಜ್ ಎಷ್ಟಾಗುತ್ತೆ? ಎಸ್ ಪಿ ಮೈನಸ್ ಸಿ ಪಿ ಡಿವೈಡೆಡ್ ಬೈ ಸಿ ಪಿ ಇಂಟು 100. ಎಸ್ ಪಿ 120 ಮೈನಸ್ ಸಿ ಪಿ 90 ಡಿವೈಡೆಡ್ ಬೈ 90 ಇಂಟು 100 ಅಥವಾ 30 ಡಿವೈಡೆಡ್ ಬೈ 90 ಇಂಟು 100. 30ರಿಂದ 1 ಬಾರಿ ಹಾಗೂ ಇದು 3 ಬಾರಿ, 3ರಿಂದ 1 ಬಾರಿ ಹಾಗೂ 33.3%. ಸೊ ಲಾಭದ ಪ್ರಮಾಣ ಆಪ್ಷನ್ ಡಿ 33.3%. ಈಗ ನಾವು ಸಕ್ಸೆಸಿವ್ ಡಿಸ್ಕೌಂಟ್ ಕಾನ್ಸೆಪ್ಟನ್ನು ಕಲ್ತ್ಕೊಳ್ಳೋಣ. ಸೇಲ್ ಟೈಮಲ್ಲಿ ಯೂಶ್ವಲಾಗಿ ಈ ರೀತಿಯಾಗಿ ಅಡ್ವರ್ಟೈಸ್ಮೆಂಟ್ಗಳನ್ನು ನೋಡಿರ್ತೀವಿ, 50% + 50% ಆಫ್ ಅಂತ. ಅಲ್ಲಿಗೆ 50 + 50 100 ಆಯಿತು, 100% ಆಫ್ ಅಂತ ಅಂದರೆ ಫ್ರೀಯಾಗಿ ನಮಗೆ ಆ ವಸ್ತುವನ್ನು ಕೊಡ್ತಾ ಇದ್ದಾರೆ, ಅಥವಾ ಸೆಲ್ಲಿಂಗ್ ಪ್ರೈಸ್ 0 ಅಂತ ಅಂದ್ಬಿಟ್ಟು ಅಸ್ಯೂಮ್ ಮಾಡ್ಕೊಳ್ಳೋಕೆ ತಪ್ಪಾಗುತ್ತೆ. ಇಂಥ ಕೇಸ್ಗಳಲ್ಲಿ ಸೆಲ್ಲಿಂಗ್ ಪ್ರೈಸ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು? ಮಾರ್ಕೆಟ್ ರಿಟೈಲ್ ಪ್ರೈಸ್ ಅಥವಾ ಎಮ್ ಆರ್ ಪಿನ ಕೊಟ್ಟಿದ್ದರೆ ಅಥವಾ ಮಾರ್ಕೆಟ್ ಪ್ರೈಸ್ನ ಕೊಟ್ಟಿದ್ದರೆ ಸೆಲ್ಲಿಂಗ್ ಪ್ರೈಸ್ ಅಥವಾ ಡಿಸ್ಕೌಂಟೆಡ್ ಪ್ರೈಸ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಾವು ಈ ಫಾರ್ಮುಲಾವನ್ನು ಬಳಸ್ತೇವೆ. ಮಾರ್ಕೆಟ್ ಪ್ರೈಸ್ ಇಂಟು 100 - x / 100 ಇಂಟು 100 - y / 100 ಅಪ್ ಟು 100 - n / 100. ಈ ಕೇಸಲ್ಲಿ ಎಕ್ಸ್, ವೈ, ಝೆಡ್ ಹಾಗೂ ಎನ್ ಡಿಸ್ಕೌಂಟ್ ಪರ್ಸೆಂಟೇಜ್ ಆಗುತ್ತೆ. ಆಗ ನಮಗೆ ಅದು ಸೆಲ್ಲಿಂಗ್ ಪ್ರೈಸ್ ಅಥವಾ ಡಿಸ್ಕೌಂಟೆಡ್ ಪ್ರೈಸ್ನ ಕೊಡುತ್ತೆ. ಈ ಫಾರ್ಮುಲಾ ನಾವು ಪರ್ಸೆಂಟೇಜ್ ಕಾನ್ಸೆಪ್ಟಲ್ಲಿ ಪಾಪ್ಯುಲೇಷನ್ ಹಾಗೂ ಡಿಪ್ರಿಸಿಯೇಷನ್ ಕಾನ್ಸೆಪ್ಟ್ನ ಕಲಿಯೋದಕ್ಕೆ ಯೂಸ್ ಮಾಡಿದ್ವಿ. ಅದೇ ರೀತಿ ಮಾರ್ಕೆಟ್ ಪ್ರೈಸ್ನ ಯಾವ ರೀತಿ ಅಥವಾ ಎಮ್ ಆರ್ ಪಿನ ಯಾವ ರೀತಿ ಕಂಡುಹಿಡಿಯೋದು? ಸೆಲ್ಲಿಂಗ್ ಪ್ರೈಸ್ ಅಥವಾ ಡಿಸ್ಕೌಂಟೆಡ್ ಪ್ರೈಸ್ ಕೊಟ್ಟಿದ್ದಾಗ ಎಸ್ ಪಿ ಅಥವಾ ಡಿಸ್ಕೌಂಟೆಡ್ ಪ್ರೈಸ್ ಇಂಟು 100 / 100 - x, 100 / 100 - y ಅಪ್ ಟು 100 / 100 - n. ಎಷ್ಟು ಡಿಸ್ಕೌಂಟ್ ಕೊಟ್ಟಿರ್ತಾರೋ ಅಷ್ಟನ್ನು ನಾವು ಬರ್ಕೊಳ್ಳೋದು. ಎಕ್ಸ್, ವೈ, ಝೆಡ್ ಹಾಗೂ ಎನ್ ಮತ್ತೆ ಡಿಸ್ಕೌಂಟ್ ಪರ್ಸೆಂಟೇಜ್ ಆಗಿರುತ್ತೆ. ಈಗ ಕೆಲವು ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡೋಣ. ವಾಟ್ ಈಸ್ ದ ಟೋಟಲ್ ಡಿಸ್ಕೌಂಟ್ ಇಫ್ ಸಕ್ಸೆಸಿವ್ ಡಿಸ್ಕೌಂಟ್ಸ್ ಆಫ್ 50% ಆ್ಯಂಡ್ 10% ಆರ್ ಗಿವನ್. 50% ಹಾಗೂ 10%ಗಳ ಸತತ ರಿಯಾಯಿತಿನ ಕೊಟ್ಟರೆ ಒಟ್ಟಾರೆ ರಿಯಾಯಿತಿ ಎಷ್ಟಾಗುತ್ತೆ? ಇಲ್ಲಿ ಮಾರ್ಕೆಟ್ ಪ್ರೈಸ್ ಅಥವಾ ಎಮ್ ಆರ್ ಪಿನ ಕೊಟ್ಟಿಲ್ಲ, ಮುಖಬೆಲೆ ಕೊಟ್ಟಿಲ್ಲ. ಅದನ್ನು ನಾವು 100 ರೂಪಾಯಿಗಳು ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಹಾಗೂ ಮೊದಲನೇ ಬಾರಿ ರಿಯಾಯಿತಿ ಎಷ್ಟು? 50% ಹಾಗೂ ಎರಡನೇ ಬಾರಿ 10%ನ ಕೊಡ್ತಾ ಇದ್ದಾರೆ. ಆಗ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಫಾರ್ಮುಲಾ ಏನಿದೆ? ಎಂ ಪಿ ಇಂಟು 100 - x ಡಿವೈಡೆಡ್ ಬೈ 100 ಇಂಟು 100 - y ಡಿವೈಡೆಡ್ ಬೈ 100. ಈ ಕೇಸಲ್ಲಿ ಎಕ್ಸ್ನ ವ್ಯಾಲ್ಯೂ 50% ಹಾಗೂ ವೈನ ವ್ಯಾಲ್ಯೂ 10% ಆಗುತ್ತೆ. ಸೊ ಎಂ ಪಿ 100 ಇದೆ ಹಾಗೂ 100 - 50 ಡಿವೈಡೆಡ್ ಬೈ 100 ಇಂಟು 100 - 10 ಡಿವೈಡೆಡ್ ಬೈ 100
ಇಂಟು 50/100 ಇಂಟು 90/100 ಇದು ಕ್ಯಾನ್ಸಲ್ ಆಗುತ್ತೆ, ಈ ಜೀರೋಸ್ ಕೂಡ ಕ್ಯಾನ್ಸಲ್ ಆಗುತ್ತೆ. ಸೆಲ್ಲಿಂಗ್ ಪ್ರೈಸ್ 45 ರೂಪಾಯಿಗಳಾಗುತ್ತೆ. ಈಗ ನಮಗೆ ಬೇಕಾಗಿರೋದು ಡಿಸ್ಕೌಂಟ್ ಪರ್ಸೆಂಟ್. ಡಿಸ್ಕೌಂಟ್ ಪರ್ಸೆಂಟ್ ಅಂದರೆ ಎಂ ಪಿ ಮೈನಸ್ ಎಸ್ ಪಿ ಇಸ್ ಈಕ್ವಲ್ ಟು ಡಿಸ್ಕೌಂಟ್. 100 - 45 55% ಡಿಸ್ಕೌಂಟ್ ಪರ್ಸೆಂಟ್ ಆಗುತ್ತೆ. ಆಪ್ಷನ್ ಬಿ. ವಾಟ್ ಈಸ್ ದ ಟೋಟಲ್ ಡಿಸ್ಕೌಂಟ್ ಇಫ್ ಸಕ್ಸೆಸಿವ್ ಡಿಸ್ಕೌಂಟ್ಸ್ ಆಫ್ 20% ಆ್ಯಂಡ್ 30% ಆರ್ ಗಿವನ್. 20% ಹಾಗೂ 30%ಗಳ ಸತತ ರಿಯಾಯಿತಿ ಕೊಟ್ಟರೆ ಒಟ್ಟಾರೆ ರಿಯಾಯಿತಿ ಎಷ್ಟಾಗುತ್ತೆ? ಎಂ ಪಿ 100 ರುಪೀಸ್ ಅಸ್ಯೂಮ್ ಮಾಡ್ಕೊಳ್ಳೋಣ. ಡಿಸ್ಕೌಂಟ್ಸ್ 20% ಹಾಗೂ 30%. ಎಸ್ ಪಿ ಎಷ್ಟಾಗುತ್ತೆ? ಎಂ ಪಿ ಇಂಟು 100 - x / 100 ಇಂಟು 100 - y ಡಿವೈಡೆಡ್ ಬೈ 100. 100 - 100 - 20/100 100 - 30/100 100 - 80/100 - 70/100 ಕ್ಯಾನ್ಸಲ್ ಆಗುತ್ತೆ. ಈ ಜೀರೋ ಕ್ಯಾನ್ಸಲ್ ಆಗುತ್ತೆ. 56 ಸೆಲ್ಲಿಂಗ್ ಪ್ರೈಸ್ ಆಗುತ್ತೆ. ಎಂ ಪಿ ಮೈನಸ್ ಎಸ್ ಪಿ ಇಸ್ ಈಕ್ವಲ್ ಟು ಡಿಸ್ಕೌಂಟ್. ಎಂ ಪಿ 100 ಇರೋದ್ರಿಂದ ಎಸ್ ಪಿ 56 ಇದೆ, ಅಲ್ಲಿಗೆ 44 ಡಿಸ್ಕೌಂಟ್ ಆಗ್ತಾ ಇದೆ. 100 - 44 ಡಿಸ್ಕೌಂಟ್ ಅಂದರೆ 44% ಡಿಸ್ಕೌಂಟ್ ಆಗುತ್ತೆ. ಆಪ್ಷನ್ ಬಿ. ಸೆಲ್ಲಿಂಗ್ ಪ್ರೈಸ್ ಆಫ್ ಅನ್ ಆರ್ಟಿಕಲ್ ಆಫ್ಟರ್ ಸಕ್ಸೆಸಿವ್ ಡಿಸ್ಕೌಂಟ್ಸ್ ಆಫ್ 20% and 35% ಇಸ್ 48,880. ವಾಟ್ ಇಸ್ ದ ಮಾರ್ಕೆಟ್ ಪ್ರೈಸ್ ಆಫ್ ದ ಆರ್ಟಿಕಲ್? ಒಂದು ವಸ್ತುವಿಗೆ 20% ಹಾಗೂ 35% ಸತತ ರಿಯಾಯಿತಿ ಕೊಟ್ಟರೆ ಅದರ ಮಾರಾಟ ಬೆಲೆ 48,880. ಅದರ ಮಾರ್ಕೆಟ್ ಪ್ರೈಸ್ ಏನಾಗುತ್ತೆ? ಮಾರ್ಕೆಟ್ ಪ್ರೈಸ್ ಈಸ್ ಈಕ್ವಲ್ ಟು ಎಸ್ ಪಿ ಇಂಟು 100/100 - x ಇಂಟು 100/100 - y. ಇಲ್ಲಿ 2 ಬಾರಿ ರಿಯಾಯಿತಿ ಕೊಡ್ತಿರೋದ್ರಿಂದ ಎಕ್ಸ್ ಮತ್ತು ವೈಗಳನ್ನು ತೆಗೆದುಕೊಳ್ಳೋಣ. ಎಸ್ ಪಿ 48,880 100/100 - 20 ಇಂಟು 100/100 - 35. 48,880 ಇಂಟು 100/80 ಹಾಗೂ 100/65 ಕ್ಯಾನ್ಸಲ್ ಮಾಡ್ಕೋತೀವಿ. 8 1s are 6 1 1 0, 65 1s ಹಾಗೂ ಇದು 94. ಸೊ ಮಾರ್ಕೆಟ್ ಪ್ರೈಸ್ ಎಂ ಆರ್ ಪಿ 94,000 ಆಗುತ್ತೆ. ಆಪ್ಷನ್ ಡಿ. ಮಾರ್ಕೆಟ್ ಪ್ರೈಸ್ ಆಫ್ ಅ ಸೋಫಾ ಸೆಟ್ ಇಸ್ ₹4,800. ಆಫ್ಟರ್ 2 successive ಡಿಸ್ಕೌಂಟ್ಸ್ ಇಟ್ ಇಸ್ ಸೋಲ್ಡ್ ಫಾರ್ ₹3,672. ಇಫ್ ದ ಫಸ್ಟ್ ಡಿಸ್ಕೌಂಟ್ ಇಸ್ 10%, ವಾಟ್ ಇಸ್ ದ ಸೆಕೆಂಡ್ ಡಿಸ್ಕೌಂಟ್? 4,800 ಮುಖಬೆಲೆ ಇರುವ ಒಂದು ಸೋಫಾ ಸೆಟ್ಟನ್ನು 2 ಸತತ ರಿಯಾಯಿತಿಗಳ ನಂತರ 3,672 ರೂಪಾಯಿಗೆ ಮಾರ್ತಾರೆ. ಮೊದಲನೇ ಡಿಸ್ಕೌಂಟ್ ಅಥವಾ ಮೊದಲನೇ ರಿಯಾಯಿತಿ 10% ಆದರೆ ಎರಡನೇ ಡಿಸ್ಕೌಂಟ್ ಅಥವಾ ರಿಯಾಯಿತಿ ಎಷ್ಟಾಗುತ್ತೆ? ಎಂ ಪಿ ಇಂಟು 100 - x / 100 - y / 100 ಇಸ್ ಈಕ್ವಲ್ ಟು ಎಸ್ ಪಿ. ಎಂ ಪಿ 4,800 ಕೊಟ್ಟಿದ್ದಾರೆ ಹಾಗೂ ಎಕ್ಸ್ನ ವ್ಯಾಲ್ಯೂ 10% ಅಂತ ತಗೊಳ್ಳೋಣ. ಹಾಗೆ ಇನ್ನೊಂದು ಡಿಸ್ಕೌಂಟನ್ನು ನಾವು ಕ್ಯಾಲ್ಕುಲೇಟ್ ಮಾಡೋದ್ರಿಂದ ಅದನ್ನು ವೈ ಅಂತಲೇ ತೆಗೆದುಕೊಳ್ಳೋಣ. ಈಗ ಎಸ್ ಪಿ 3672 ಆಗಿದೆ, ಕ್ಯಾನ್ಸಲ್ ಆಗುತ್ತೆ. 48 - 90 ಇಂಟು ಈ 100 ಏನಿದೆ ಡಿನಾಮಿನೇಟರಲ್ಲಿ ಇರೋದನ್ನು ಈ ಕಡೆ ಎಕ್ಸ್ ಈಕ್ವಲ್ಸಿಂದ ಈ ಆ ಕಡೆ ತಗೊಂಡೋದ್ರೆ ನ್ಯೂಮರೇಟರ್ಗೆ ಬರುತ್ತೆ. ಅದರಿಂದ 100 - y ಇಸ್ ಈಕ್ವಲ್ ಟು 3672 × 100. ಈಗ ಈ 48 ಮತ್ತು 90 ಈಕ್ವಲ್ಸಿಂದ ಈ ಕಡೆ ತಗೊಂಡೋದ್ರೆ ನ್ಯೂಮರೇಟರಲ್ಲಿರೋದು ಡಿನಾಮಿನೇಟರ್ಗೆ ಬರುತ್ತೆ.
100 minus y is equal to 3672 into 100 by 48 into 90. Cancel agutte. 2 5s a hagu idu 24s a 2 inda divide maadthaka hage 9 1s a 4 not 8s a 24 1s a hagu idu 17s a so 100 minus y is equal to 17 into 5 85 agutte 100 minus 85, 85 na ikkade tagobartivi, y na ikkade tagondoktivi, plus irodu minus agutte, minus irodu plus agutte, y is equal to 15. Option B is the right answer. When Sudhir purchased a chair, he was given successive discounts of 20%, 12.5% and 5%. What is the total discount given to him? Sudhir vandu kurchiyanna kharidisidaga, ಅವನಿಗೆ 20% 12.5% ಹಾಗೂ 5%ಗಳ ಸತತ ರಿಯಾಯಿತಿನ ಕೊಟ್ಟರು ಹಾಗಾದರೆ ಅವನಿಗೆ ಕೊಟ್ಟಂತ ಒಟ್ಟು ರಿಯಾಯಿತಿ ಎಷ್ಟು ಈ ಪ್ರಾಬ್ಲಮ್ನ ನಾವು ಬೇರೆ ರೀತಿಯಲ್ಲಿ ಸಾಲ್ವ್ ಮಾಡೋಣ ಮಾರ್ಕೆಟ್ ಪ್ರೈಸ್ ಮತ್ತೆ 100 ರೂಪಾಯಿಗಳನ್ನೇ ಅಸ್ಯೂಮ್ ಮಾಡ್ಕೊಳ್ಳೋಣ ಫಸ್ಟ್ ಡಿಸ್ಕೌಂಟ್ ಎಷ್ಟು 20% ಸೊ 100 ರೂಪಾಯಿಗೆ 20% ಅಂದರೆ 100 ಇಂಟು 20 ಬೈ 100 ಅಥವಾ 20 100 ಮೈನಸ್ 20 80 ರುಪೀಸ್ ಆಯಿತು ಈಗ 80 ರುಪೀಸ್ಗೆ ಸೆಕೆಂಡ್ ಡಿಸ್ಕೌಂಟ್ ಎಷ್ಟು 12.5% 80 ರೂಪಾಯಿ ಇದೆ ಅದರ 12.5% ನಾವು ಮೈನಸ್ ಮಾಡಬೇಕಾಗುತ್ತೆ 12.5% ಈಸ್ ಈಕ್ವಲ್ ಟು 1/8 ಫ್ರ್ಯಾಕ್ಷನ್ ಕನ್ವರ್ಟ್ ಮಾಡಿದ್ರೆ 1/8 ಆಗುತ್ತೆ So, 1/8 of 80 rupees. Est aitu 10. So, 10 rupees aitu. So, 10 rupees discount aitu. So, adhirinda 70 rupees aitu. Iga third discount 5%. 70 rupees minus 5%. 70 rupees ke 5% anta andra. 2 ones are 3.5. 70 rupees 5% andre 3.5 rupees. So selling price ega 66.5 rupees aitu. Discount is equal to MP minus SP. Market price minus selling price. Market price 100 rupees. Selling price 66.5. So, discount percentage will be 33.5. Option A. After reducing a number by 60% and reducing another 15% from the remainder, 1428 is remaining. Find the number. Ondu number na 60% kammi maadi, mikkironta number alli, matte 15% na kammi maadidre, 1428 migutte. ಹಾಗಾದರೆ ಆ ನಂಬರ್ ಯಾವುದು ಇದು ಕೂಡ ಸಕ್ಸೆಸಿವ್ ಡಿಸ್ಕೌಂಟ್ನ ಒಂದು ಪ್ರಾಬ್ಲಮ್ ಇಲ್ಲಿ 1428 ಏನಿದೆ ಅದು ಸೆಲ್ಲಿಂಗ್ ಪ್ರೈಸ್ಗೆ ಸಮ ಆಗುತ್ತೆ ಮಾರ್ಕೆಟ್ ಪ್ರೈಸ್ನ ನಾವು ಕಂಡುಹಿಡಿಬೇಕು ಅಂದರೆ ಒರಿಜಿನಲ್ ನಂಬರ್ನ ನಾವು ಕಂಡುಹಿಡಿಬೇಕಾಗಿದೆ ಮಾರ್ಕೆಟ್ ಪ್ರೈಸ್ ಈಸ್ ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್ ಇಂಟು 100 ಡಿವೈಡೆಡ್ ಬೈ 100 ಮೈನಸ್ ಎಕ್ಸ್ ಇಂಟು 100 ಡಿವೈಡೆಡ್ ಬೈ 100 ಮೈನಸ್ ವೈ X ನ ವ್ಯಾಲ್ಯೂ 60% ಹಾಗೂ Y ನ ವ್ಯಾಲ್ಯೂ 15% ಇದೆ ಸೊ 1428 ಇಂಟು 100 ಡಿವೈಡೆಡ್ ಬೈ 100 ಮೈನಸ್ 60 ಇಂಟು 100 ಡಿವೈಡೆಡ್ ಬೈ 100 ಮೈನಸ್ 15 1428 ಇಂಟು 100 ಬೈ 40 ಇಂಟು 100 ಬೈ 85 ಕ್ಯಾನ್ಸಲ್ ಆಗುತ್ತೆ 5 ಇಂದ ಡಿವೈಡ್ ಮಾಡಿದಾಗ 20 ಹಾಗೂ ಇದು 17 ಆಗುತ್ತೆ 4 ಇಂದ ಡಿವೈಡ್ ಮಾಡಿದಾಗ 357 ಆಗುತ್ತೆ ಇದು 17 ಒನ್ಸ ಹಾಗೂ 21 ಸೊ ಒಟ್ಟು ಎಷ್ಟಾಯಿತು 21 ಇಂಟು 10 ಇಂಟು 20 4200 ಆಯಿತು ಸೊ ಒರಿಜಿನಲ್ ನಂಬರ್ 4200 ಧನ್ಯವಾದಗಳು ಥ್ಯಾಂಕ್ ಯು